ಅವರೇನು ಗ್ಯಾರಂಟಿಗಳ ಬಗ್ಗೆ ಭರವಸೆ ಕೊಟ್ಟಿದ್ರು ಆ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಆದರೆ ರೈತರ ಸಂಕಷ್ಟಗಳನ್ನು ಕೇಳೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಬರ. ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿನ ಗಮನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅಥವಾ ಕೃಷಿ ಸಚಿವರು ಅಥವಾ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನ ಕೊಡಬೇಕಾಗಿದ್ದು ಅವರ ಕರ್ತವ್ಯ. ಆದರೆ ಅವರು ಗಮನ ಕೊಡದೇ ಇರೋದ್ರಿಂದ ರೈತರು ಬಹಳ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. 139 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಮಂತ್ರಿಗಳ ಉತ್ತರ ಬರದಿಂದ ಅಲ್ಲ, ಅವಂದೇನೋ ವೈಯಕ್ತಿಕ ಆರ್ಥಿಕ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನಂತ ರೈತರಿಗೆ ಅಪಮಾನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅಂಕಿಅಂಶವೇ ಹೇಳುತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಬೆಳೆ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 139 ಜನ ಈ ರೀತಿ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇದು ಸರ್ಕಾರದ ಅಂಕಿಅಂಶವೇ, ನಾನೇನು ಹೊಸದಾಗಿ ಏನೇನು ನಾ ಹೇಳಲ್ಲ, ನಾನೇನು ಸೃಷ್ಟಿ ಮಾಡಿದ್ದು ಅಲ್ಲ. ಒಂದು, ರೈತರು ಮಾಡಿದ ಅಪಮಾನ. ಎರಡನೇದು, ಪರಿಹಾರ ಕೊಡೋದ್ರಲ್ಲೂ ಸಂಪೂರ್ಣ ವಿಫಲರಾಗಿದ್ದಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಇವತ್ತಿಲ್ಲ ನಾಳೆ ಕೊಡ್ತೀವಿ, 6 ತಿಂಗಳು ಬಿಟ್ಟಾರು ಕೊಡ್ತೀವಿ ಅಂತಾರ ಹೇಳ್ಕೋಬೋದು. ರೈತನ ಪ್ರಾಮಾಣಿಕತೆ ಬಗ್ಗೆ ನೀವು ಅನುಮಾನ ಮಾಡಿ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ರೈತನಿಗೆ ಅಪಮಾನ ಮಾಡಿ ಈ ರೀತಿ ಹೇಳಿಕೆ ಕೊಡೋದು ನಿಜಕ್ಕೂ ತುಂಬ ಖಂಡನೀಯ. ಇದು ನಾನು ತಕ್ಷಣ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡೋದು ಇಷ್ಟೇ. ನಾವು ಮಾಡೋ ರಾಜಕಾರಣ ಬೇರೆ, ನೀವು ರಾಜಕಾರಣ ಮಾಡೋದು ಬೇರೆ. ರಾಜಕಾರಣ ಮಾಡ್ಕೊಂಡಿರೋಣ, ನೀವು ಗ್ಯಾರಂಟಿಗಳ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ, ಆಯಿತು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಆದರೆ ನಿಮ್ಮ ಅಂಕಿಅಂಶನೇ ತೋರಿಸ್ತಾ ಇದೆಯಲ್ಲ, ಈ 139 ಜನ ರೈತರು ಆತ್ಮಹತ್ಯೆ ಬೆಳೆ ನಷ್ಟದಿಂದ ಆತ್ಮಹತ್ಯೆ ಮಾಡ್ಕೊಂಡಿರಂತ ಅವ್ರಿಗೆ ತಕ್ಷಣ ಪರಿಹಾರ ಕೊಡೋಂಥ ಕೆಲಸ ದಯವಿಟ್ಟು ಮಾಡಿ. ಎರಡನೇದು, ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಎಲ್ಲರೂ ಇನ್ನೂ ಹನಿಮೂನ್ ಪೀರಿಯಡ್ನಲ್ಲೇ ಇದ್ದಾರೆ. 100 ದಿನ ದಾಟಿದ್ರು ರೈತರ ಕಷ್ಟಗಳು ಕೇಳಕ್ಕಿಷ್ಟ ಇರಲಿಲ್ಲ. ಉದ್ಘಾಟನಾ ಸಮಾರಂಭ ಈ ಥರದ್ರಲ್ಲೇ ಇದ್ದಾರೆ ವಿನಃ ಯಾರೂ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಜಾಗದಲ್ಲಿ ಹೋಗಿ ಭೇಟಿ ಮಾಡಕ್ಕೆ ತಯಾರಿಲ್ಲ. ರೈತನಿಗೆ ನಾವಿದ್ದೀವಿ ಸರ್ಕಾರ, ನೀವು ಧೈರ್ಯವಾಗಿರಿ ಇದು ಒಬ್ಬರು ಸಮಾಧಾನ ಮಾಡ್ತಿಲ್ಲ. ಇದು ನಿಜಕ್ಕೂ ತುಂಬ ನಮಗೆ ನೋವು ತಂದಿರೋದು. ಅದಕ್ಕೋಸ್ಕರ ರಾಜ್ಯದ ರೈತರಿಗೆ, ಏನು ಆತ್ಮಹತ್ಯೆ ಮಾಡಿಕೊಂಡಿರೋಂಥ ರೈತರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ತಕ್ಷಣ ಅವ್ರ ಪರಿಹಾರ ಕೊಟ್ಟು ಅವ್ರ ಕುಟುಂಬಗಳಾರು ಕೂಡ ಬದುಕಲಿ, ಆ ದಿಕ್ಕಿನಲ್ಲಿ ಸರ್ಕಾರ ಗಮನ ಕೊಡಬೇಕು. ಮತ್ತು ಅವ್ರ ಮಂತ್ರಿಗಳು ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಆ ಬೆಳೆಗಳ ಸಂಕಷ್ಟ ಏನು, ಎಷ್ಟು ನಷ್ಟ ಆಗಿದೆ, ನಿಮ್ಮ ಇಡೀ ಸರ್ಕಾರಿ ಮೆಷಿನರಿ ಇರೋದೇ ಅದಕ್ಕೆ, ಅದನ್ನು ಬಳಸ್ಕೊಂಡು ಆ ಒಂದು ಸರ್ವೆ ನೀವು ಮಾಡಿಕೊಂಡು ಆ ನಷ್ಟ ಆಗಿದ್ರ ಬಗ್ಗೆ ಕೂಡ ಗಮನ ಕೊಡಿ. ಒಂದು